ಎಸ್ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಪಿಟ್ಟೇಗೌಡ ಆಯ್ಕೆಯಾಗಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಉಪಾಧ್ಯಕ್ಷರಾಗಿ ಶಿವಲಿಂಗೇಗೌಡ ಆಯ್ಕೆಯಾಗಿದ್ದಾರೆ. ಇನ್ನು ದೇವೇಗೌಡ ಆಯ್ಕೆ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಚಂದ್ರ ಆಯ್ಕೆಯಾಗಿದ್ದು, ಖಜಾಂಚಿ ಆಗಿ ನೋಡೋದಾದ್ರೆ ಎಂ ರಮೇಶ್ ಆಯ್ಕೆಯಾಗಿದ್ದಾರೆ. ಸಂಘದ 36 ನಿರ್ದೇಶಕರಿಂದ ಮತ ಚಲಾವಣೆ ನಡೆದಿದೆ ಈ ಒಂದು ಸಂಘದ ಮತದಾನ ಪ್ರಕ್ರಿಯೆಯಲ್ಲಿ. ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಬೆಟ್ಟೇಗೌಡ ಆಯ್ಕೆಯಾಗಿದ್ದರೆ, ಉಪಾಧ್ಯಕ್ಷರಾಗಿ ಶಿವಲಿಂಗೇಗೌಡ ದೇವೇಗೌಡ ಆಯ್ಕೆಯಾಗಿದ್ದು, ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಚಂದ್ರ ಆಯ್ಕೆಯಾಗಿದ್ದಾರೆ. ಇನ್ನು ಖಜಾಂಚಿಯಾಗಿ ಎಂ ರಮೇಶ್ ಆಯ್ಕೆಯಾಗಿದ್ದಾರೆ. ಒಕ್ಕಲಿಗರ ಸಂಘದ ಚುನಾವಣೆ ಏನು ಇವತ್ತು ನಡೀತು. ಸೊ ಸಂಘದ 36 ನಿರ್ದೇಶಕರು ಮತನ್ನ ಚಲಾಯಿಸಿದ್ದಾರೆ. ಇವತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಬೆಟ್ಟೇಗೌಡ ಆಯ್ಕೆಯಾಗಿದ್ದಾರೆ. ಸೊ ನೋಡ್ಬೋದು, ಇವತ್ತು ಸುಮಾರು 36 ನಿರ್ದೇಶಕರಿಂದ ಈ ಒಂದು ಆಯ್ಕೆ ನಡೆದಿರುವಂತದ್ದು. ಇನ್ನು ಉಪಾಧ್ಯಕ್ಷರಾಗಿ ಶಿವಲಿಂಗೇಗೌಡ ದೇವೇಗೌಡ ಆಯ್ಕೆಯಾಗಿದ್ದಾರೆ. ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ ಹಾಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಚಂದ್ರ ಆಯ್ಕೆಯಾಗಿದ್ದು, ಖಜಾಂಚಿಯಾಗಿ ಎಂ ರಮೇಶ್ ಆಯ್ಕೆಯಾಗಿದ್ದಾರೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ನಾವು ನೋಡ್ಬೋದು ಇಲ್ಲಿ ಏನು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಎಲ್ಲರ ಆಯ್ಕೆ ಆಗಿರುವಂತದ್ದು. ಸೊ ಏನಿದೆ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಮಾಹಿತಿ? ಅಲ್ಲಿ ಒಕ್ಕಲಿಗರ ಸಮುದಾಯಕ್ಕಾಗಿ ಆಯ್ನ ಅವರು ಆಡಳಿತ ನಡೆಸಲಿಕ್ಕೆ ಮತ್ತು ಇವರ ಸಮುದಾಯ ಏನಿದೆ ಆ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಸಾಕಷ್ಟು ಕುತೂಹಲಕಾರಿ ಮೂಡಿರ್ತಕ್ಕಂತ ಚುನಾವಣೆ ನಡೀತು. ಏನಂತಂದ್ರೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನಕ್ಕಾಗಿ ಅಪ್ಪಾಜಿಗೌಡ 2 ವರ್ಷಗಳ ಸತತ 2 ವರ್ಷಗಳಿಂದ 2 ಬಾರಿ ಆಯ್ಕೆಯಾಗಿ ಅವರೇ ಅಧಿಕಾರ ಆಡಳಿತ ನಡೆಸ್ಕೊಂಡು ಬಂದಿದ್ರು. ಮತ್ತೆ ಅವರ ಏನು ಆಡಳಿತ ವಿಚಾರದಲ್ಲಿ ಸಾಕಷ್ಟು ಗದ್ದಲಗಳು ಹಾಗೆ ಹೀಗೆ ಅಂತ ಸಂಬಂಧಪಟ್ಟ ಹಾಗೆ ಏನು ಮತ್ತೆ ಏನು ಚುನಾವಣೆ ನಡೆಸುವ ಸಂದರ್ಭದಲ್ಲಿ ಇವತ್ತೇನು ಒಂದು ಚುನಾವಣೆ ನಡೀತು. ಇದರ ಚುನಾವಣೆ ಅಧ್ಯಕ್ಷರಾಗಿ ಅಧಿಕೃತವಾಗಿ ಸದ್ಯದ ಮಾಹಿತಿ ಪ್ರಕಾರ ಬೆಟ್ಟೇಗೌಡ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಉಪಾಧ್ಯಕ್ಷರಾಗಿ ಆ ದೇವೇಗೌಡ ಆಯ್ಕೆಯಾದ್ರೆ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಮತ್ತೆ ಜನರಲ್ ಸೆಕ್ರೆಟರಿಯಾಗಿ ರಾಮಚಂದ್ರ ಆಯ್ಕೆಯಾದ್ರೆ ಖಜಾಂಚಿಯಾಗಿ ಎಂ ರಮೇಶ್ ಅವರು ಆಯ್ಕೆಯಾಗಿರುವಂತದ್ದು. ಇಲ್ಲಿ ಒಟ್ಟಾರೆ ನೋಡೋದಾಗಾದ್ರೆ ಅಪ್ಪಾಜಿ ಗೌಡ ಬಣದಿಂದ ಒಟ್ಟು 17 ಮತಗಳನ್ನ ಪಡೆದುಕೊಂಡ್ರೆ ಏನು ಅಧ್ಯಕ್ಷ ಏನು ಅಧ್ಯಕ್ಷ ಈಗ ಸದ್ಯ ಅಧ್ಯಕ್ಷರಾಗಿದ್ದ ಬೆಟ್ಟೇಗೌಡ ಬಣದಲ್ಲಿ 19 ಮತಗಳಿಂದ ಅವ್ರು ಜಯಿಸಲೇ ಆಗಿರ್ತಕ್ಕಂಥದ್ದು. ಶಾಲಿನಿ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.